ಈಗ ಹತ್ತು ಜಿಲ್ಲೆಗಳಲ್ಲಿ ಮೂರನೇ ಅಲೆಯ ತೀವ್ರತೆ ಎಷ್ಟು ಇರುತ್ತೆ ಅನ್ನೋದು ಹಾಗಾದ್ರೆ ಮೂರನೇ ಅಲೆಯಲ್ಲಿ ಯಾವ ಜಿಲ್ಲೆಗಳು ಹಿಟ್ ಲಿಸ್ಟ್ಗೆ ಬರ್ತಾ ಇದೆ ಯಾವ ಜಿಲ್ಲೆಯಲ್ಲಿ ಎಷ್ಟು ಮಕ್ಕಳಿಗೆ ಸೋಂಕು ತಟ್ಟಬಹುದು ಅನ್ನೋದಕ್ಕೆ ಪಬ್ಲಿಕ್ ಟಿವಿಯಲ್ಲಿ ತಜ್ಞರ ಶಾಕಿಂಗ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಮೂರನೇ ಅಲೆಗೆ ಸಂಬಂಧಪಟ್ಟ ಹಾಗೆ ಮಕ್ಕಳಿಗೇನೆ ಹೆಚ್ಚು ಡೇಂಜರ್ ಅನ್ನೋದು ಸೊ ಸರ್ಕಾರಕ್ಕೆ ಮೂರನೇ ಅಲೆ ಎಚ್ಚರಿಕೆಯನ್ನ ಈಗಾಗಲೇ ತಜ್ಞರು ಕೊಟ್ಟಿದ್ದಾರೆ ಹತ್ತು ಜಿಲ್ಲೆಗಳಲ್ಲಿ ಮೂರನೇ ಅಲೆಯ ಭಟ್ಟದ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ ಸೊ ಜಿಲ್ಲಾವಾರು ಹಿಟ್ ಲಿಸ್ಟ್ನಲ್ಲಿ ಯಾವೆಲ್ಲ ಜಿಲ್ಲೆಗಳಿದೆ ಅದನ್ನು ಗಮನಿಸ್ತಾ ಇದ್ದೀರಾ ಈಗ ಮೊದಲನೇದಾಗಿ ಬೆಂಗಳೂರೇ ಒಟ್ಟು ಮಕ್ಕಳಿರೋದು ಬೆಂಗಳೂರಲ್ಲಿ ಮೂವತ್ತೆರಡು ಲಕ್ಷ ಇಪ್ಪತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೈದು ಸೊ ಆ ಪೈಕಿ ನಲವತ್ತೈದು ಸಾವಿರದ ಒಂಬೈನೂರ ಐವತ್ತೆಂಟು ಸೋಂಕು ಸಾಧ್ಯತೆ ಅಂತ ತಜ್ಞರು ತಮ್ಮ ಶಾಕಿಂಗ್ ರಿಪೋರ್ಟ್ನಲ್ಲಿ ಹೇಳ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಒಟ್ಟು ಮಕ್ಕಳ ಸಂಖ್ಯೆ ಇಪ್ಪತ್ತು ಲಕ್ಷ ಒಂದು ಸಾವಿರದ ನೂರ ಎಪ್ಪತ್ತಾರು ಸೋಂಕಿನ ಸಾಧ್ಯತೆ ಇಪ್ಪತ್ತೆಂಟು ಸಾವಿರದ ಐನೂರ ನಲವತ್ತಾರು ಅಂತ ಹೇಳ್ತಾ ಇದ್ದಾರೆ ಈಗಷ್ಟೇ ಸೆಕೆಂಡ್ ವೇವ್ ಮತ್ತೆ ಫಸ್ಟ್ ವೇವ್ನ ನಂಬರ್ಸ್ ನೋಡ್ತಾ ಇದ್ರಿ ಇದು ಮೂರನೇ ಅಲೆಯ ಸಾಧ್ಯತೆ ತಜ್ಞರು ಹೇಳ್ತಾ ಇರೋದು ಗುಲ್ಬರ್ಗದಲ್ಲಿ ಒಟ್ಟು ಹನ್ನೆರಡು ಲಕ್ಷದ ಹದಿನೈದು ಸಾವಿರದ ನಾನೂರ ಮೂವತ್ತೆರಡು ಮಕ್ಕಳು ಆ ಪೈಕಿ ಹದಿನೇಳು ಸಾವಿರದ ಮುನ್ನೂರ ಮೂವತ್ತೆಂಟು ಸೋಂಕಿನ ಪ್ರಕರಣಗಳು ದಾಖಲಾಗಬಹುದು ಅನ್ನೋ ಸಾಧ್ಯತೆ ಸದ್ಯ ಕಲಬುರಗಿಯಲ್ಲಿ ಸಾಧ್ಯತೆಯ ಪ್ರಕಾರ ತಜ್ಞರ ವರದಿಯನ್ನು ಆಧರಿಸಿ ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಕಂಡು ಬರ್ತಾ ಇರೋದು ಮೈಸೂರಿನ ವಿಚಾರಕ್ಕೆ ಬಂದರೆ ಒಟ್ಟು ಮಕ್ಕಳ ಸಂಖ್ಯೆ ಹತ್ತು ಲಕ್ಷ ಎಪ್ಪತ್ತೊಂದು ಸಾವಿರ ಒಂಬೈನೂರ ಇಪ್ಪತ್ತೈದು ಸೋಂಕಿನ ಸಾಧ್ಯತೆ ಕಂಡು ಬರ್ತಾ ಇರೋದು ಹದಿನೈದು ಸಾವಿರದ ಇನ್ನೂರ ತೊಂಬತ್ತೊಂದು ಪ್ರಕರಣಗಳು ದಾಖಲಾಗಬಹುದು ಅನ್ನೋದು ಒಂದು ಅಂದಾಜಿನ ಲೆಕ್ಕಾಚಾರ ಇನ್ನು ರಾಯಚೂರಿನ ವಿಚಾರಕ್ಕೆ ಬಂದರೆ ಒಂಬತ್ತು ಲಕ್ಷದ ಹತ್ತೊಂಬತ್ತು ಸಾವಿರದ ಆರುನೂರ ಮೂವತ್ತೊಂದು ಒಟ್ಟು ಮಕ್ಕಳಿರೋದು ಸೋಂಕಿನ ಸಾಧ್ಯತೆ ಹದಿಮೂರು ಸಾವಿರದ ನೂರ ಹದಿನೆಂಟು ಅಂತ ಹೇಳಿ ಒಂದು ಲೆಕ್ಕಾಚಾರ ಕೊಡ್ತಾ ಇದ್ದಾರೆ ತಜ್ಞರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏಳು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಹದಿನೆಂಟು ಮಕ್ಕಳು ಸೋಂಕಿನ ಸಾಧ್ಯತೆ ಇರೋದು ಅಲ್ಲಿ ಹತ್ತು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಸೋಂಕಿನ ಪ್ರಕರಣಗಳು ದಾಖಲಾಗಬಹುದು ಅನ್ನುವಂಥದ್ದು ಕಂಡು ಬರ್ತಾ ಇದೆ ಎಲ್ಲ ಜಿಲ್ಲೆಗಳಲ್ಲೂ ಹೆಚ್ಚಿಗೆ ಕಂಡು ಬರ್ತಾ ಇದೆ ಸೆಕೆಂಡ್ ವೇವ್ಗೆ ಕಂಪ್ಯಾರಿಟಿವ್ ಆಗಿ ನೋಡಿದ್ರೆ ನೀವು ಬಳ್ಳಾರಿಯಲ್ಲಿ ನೋಡಿ ಹನ್ನೊಂದು ಲಕ್ಷದ ನಾಲ್ಕು ಸಾವಿರದ ಎಪ್ಪತ್ತೊಂದು ಮಕ್ಕಳಿದ್ದಾರೆ ಹದಿನೈದು ಸಾವಿರದ ಏಳ್ನೂರ ನಲ್ವತ್ತೊಂಬತ್ತು ಕೇಸ್ಗಳು ಬಳ್ಳಾರಿಯಲ್ಲಿ ದಾಖಲಾಗಬಹುದು ಸೊ ಬಳ್ಳಾರಿ ಅಷ್ಟಕ್ಕೆ ಸಿದ್ಧತೆ ಮಾಡಿಕೊಳ್ಬೇಕು ಅನ್ನೋದಿದೆ ಇನ್ನು ಬೀದರ್ನಲ್ಲಿ ಏಳು ಲಕ್ಷದ ಎಂಬತ್ತಾರು ಸಾವಿರದ ನಾನ್ನೂರ ಎಪ್ಪತ್ತಾರು ಒಟ್ಟು ಮಕ್ಕಳ ಸಂಖ್ಯೆ ಹನ್ನೊಂದು ಸಾವಿರದ ಇನ್ನೂರ ಹತ್ತೊಂಬತ್ತು ಸೋಂಕಿನ ಸಾಧ್ಯತೆ ಅಂತ ಈ ರಿಪೋರ್ಟ್ನಲ್ಲಿ ತಜ್ಞರೇನು ಸರ್ಕಾರಕ್ಕೆ ಹೇಳ್ತಿದ್ದಾರೆ ಅದರಂತೆ ಈ ನಂಬರ್ಸ್ ಸದ್ಯಕ್ಕೆ ಗೊತ್ತಾಗ್ತಾ ಇದೆ ಇನ್ನು ಬಿಜಾಪುರದ ವಿಚಾರಕ್ಕೆ ಬಂದರೆ ಹತ್ತು ಲಕ್ಷದ ಎರಡು ಸಾವಿರದ ಮುನ್ನೂರ ತೊಂಬತ್ತೊಂದು ಮಕ್ಕಳಿದ್ದಾರೆ ಆ ಪೈಕಿ ಹದಿನಾಲ್ಕು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಸೋಂಕಿನ ಸಾಧ್ಯತೆ ಅನ್ನೋದನ್ನ ಒಂದು ಲೆಕ್ಕಾಚಾರ ಅಂದಾಜಿನ ಪ್ರಕಾರ ಸದ್ಯ ಈಗ ತಜ್ಞರು ಕಂಡುಕೊಳ್ತಾ ಇದ್ದಾರೆ ಅದರಂತೆ ತುಮಕೂರು ಜಿಲ್ಲೆ ಕೂಡ ಹಿಟ್ಲಿಸ್ಟ್ನಲ್ಲೇ ಸೇರ್ಕೊಳ್ತಾ ಇದೆ ಒಂಬತ್ತು ಲಕ್ಷ ನಲವತ್ತೆಂಟು ಸಾವಿರದ ನಾನೂರ ಇಪ್ಪತ್ತ್ ಮೂರು ಮಕ್ಕಳಿದ್ದಾರೆ ಸೋಂಕಿನ ಸಾಧ್ಯತೆಯಲ್ಲಿ ಹದಿಮೂರು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಅಂತ ಹೇಳಿ ಕಂಡು ಬರ್ತಾ ಇದೆ ಸೊ ಮಕ್ಕಳಿಗೆ ಮೂರನೇ ಅಲೆಯಲ್ಲಿ ಎಷ್ಟು ಡೇಂಜರ್ ಇದೆ ಜಿಲ್ಲೆಗಳ ವಿಚಾರವಾಗಿ ಅನ್ನೋದು ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪವಿತ್ರ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪವಿತ್ರ ಈಗ ಮೂರನೇ ಅಲೆಯ ತೀವ್ರತೆ ಎಷ್ಟು ರತ್ತೆ ಮತ್ತೆ ಜಿಲ್ಲೆಗಳು ಹಿಟ್ ಲಿಸ್ಟ್ಗೆ ಒಳಪಡಬಹುದಾದದ್ದು ಯಾವುದದ್ದು ಅನ್ನೋದನ್ನು ಕೂಡ ತಜ್ಞರು ಹೇಳಿದ್ದಾರೆ ಈಗ ಸೊ ಮುಂದೆ ಸರ್ಕಾರದ ಕೆಲಸಗಳೇನು ಅನ್ಸುತ್ತೆ ವಿಜಯ್ ಈಗ ಮೊದಲನೇ ಅಲೆ ಹಾಗೂ ಎರಡನೇ ಅಲೆ ಅದರಲ್ಲಿ ಒಟ್ಟು ಅಂದ್ರೆ ಇದುವರೆಗೆ ಕೇಸಸ್ ಆಗಿರುವಂತದ್ದು ಮಕ್ಕಳಿಗೆ ಅಂದ್ರೆ ಹದಿನೆಂಟು ವರ್ಷದ ಒಳಗೆ ಎರಡು ಲಕ್ಷದ ತೊಂಬತ್ತು ಸಾವಿರ ಆಸುಪಾಸಿನಲ್ಲಿ ಆದರೆ ಈಗ ಮೂರನೇ ಅಲೆಯಲ್ಲಿ ಕೇವಲ ಒಂದೇ ಅಲೆಯಲ್ಲಿ ಬರೋಬ್ಬರಿ ಮೂರುವರೆ ಲಕ್ಷ ಮಕ್ಕಳು ಸೋಂಕು ಬಾಧಿತರಾಗ್ತಾರೆ ಅನ್ನುವಂತಹ ರಿಪೋರ್ಟ್ ಇದೆ ಅಂದರೆ ಎರಡು ಅಲೆಯನ್ನ ಒಟ್ಟುಗೂಡಿಸೋದಕ್ಕಿಂತಲೂ ಹೆಚ್ಚಾಗಿ ಮೂರನೇ ಅಲೆಯಲ್ಲಿ ಮಕ್ಕಳಿಗೆ ಇದೆ ಅನ್ನುವಂಥದ್ದು ಈ ರಿಪೋರ್ಟ್ ನಿಂದ ಗೊತ್ತಾಗುತ್ತೆ ಈಗ ಬೆಂಗಳೂರಿನಲ್ಲಿ ಹೈಯೆಸ್ಟ್ ಇದೆ ಅದು ನಲವತ್ತೈದು ಸಾವಿರ ಮಕ್ಕಳು ಸೋಂಕು ಬಾಧಿತರಾಗ್ತಾರೆ ಅಂತ ಅದರಲ್ಲಿ ಜೊತೆಗೆ ಎಚ್ ಡಿ ಎಷ್ಟು ಬೇಕು ಐಸಿಯು ಎಷ್ಟು ಬೇಕು ಜನರಲ್ ಬೆಡ್ಗಳು ಎಷ್ಟು ಬೇಕಾಗುತ್ತೆ ಜೊತೆಗೆ ಮಕ್ಕಳಿಗಾಗಿ ಪ್ರತ್ಯೇಕವಾಗಿ ಕೊರೋನಾ ಕೇರ್ ಸೆಂಟರ್ ಆಯಾಯ ಜಿಲ್ಲೆಗಳಿಗೆ ಎಷ್ಟು ಬೇಕಾಗುತ್ತೆ ಅನ್ನುವಂತಹ ರಿಪೋರ್ಟ್ ಇದೆ ಆದರೆ ಈಗ ದೊಡ್ಡ ಮಟ್ಟದ ಟೆನ್ಷನ್ ಅಂದ್ರೆ ಗ್ರಾಮೀಣ ಭಾಗದ ಲೆಕ್ಕಾಚಾರವನ್ನ ನೋಡ್ತಾ ಇದ್ರೆ ಅದು ಬೀದರ್ ಆಗಿರ್ಬೋದು ಗುಲ್ಬರ್ಗ ಆಗಿರ್ಬೋದು ಕಲಬುರ್ಗಿ ಎಸ್ಪೆಷಲಿ ಅಲ್ಲಿ ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಕ್ಕಳು ಸೋಂಕು ಬಾಧಿತರಾಗ್ತಾ ಇದಾರೆ ಅನ್ನುವಂತಹ ರಿಪೋರ್ಟ್ ಬರ್ತಾ ಇದೆ ಈಗ ತಜ್ಞರೇನೋ ಎಷ್ಟೇ ಎಷ್ಟು ಐಸಿಯು ಯುಗಳನ್ನು ರೆಡಿ ಇಟ್ಕೋಬೇಕು ಎಷ್ಟು ವೆಂಟಿಲೇಟರ್ ಬೇಕು ಎಷ್ಟು ಮಕ್ಕಳ ತಜ್ಞರು ಬೇಕು ಅನ್ನುವಂಥದ್ದು ಹೇಳಿದ್ದಾರೆ ಆದರೆ ಈಗ ಅವಧಿ ತುಂಬಾ ಕಡಿಮೆ ಇದೆ ಸರ್ಕಾರ ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತೆ ಅನ್ನುವಂಥದ್ದೇ ಆತಂಕ ಯಾಕಂದ್ರೆ ಎರಡನೇ ಅಲೆ ನೋಡಿದ್ವಿ ಮೊದಲನೇ ಅಲೆ ನೋಡಿದ್ವಿ ಯಾವುದೇ ರೀತಿ ಪ್ರಿಪ್ರೇಷನ್ ಇಲ್ಲದೆ ಎಷ್ಟೆಲ್ಲ ಸಾವು ನೋವುಗಳಾಯ್ತು ಅನ್ನುವಂಥದ್ದು ಗೊತ್ತಿದೆ ಈಗ ಮುಂದಿನ ಅಲೆ ಇರುವಂಥದ್ದು ಮಕ್ಕಳ ಮಕ್ಕಳ ಭವಿಷ್ಯದ ಬಗ್ಗೆ ಹಾಗಾಗಿ ಸರ್ಕಾರ ಈಗ ರಿಪೋರ್ಟ್ ಕೈ ಸೇರಿದೆ ಆ ರಿಪೋರ್ಟ್ ಅನ್ನು ಇಟ್ಕೊಂಡು ಕೂತ್ಕೊಳ್ಳೋದಲ್ಲ ಅದರಲ್ಲಿ ಸೊಲ್ಯೂಷನ್ ಕೂಡ ಹಾಕಿದ್ದಾರೆ ಮೂರನೇ ಅಲೆನ ಯಾವ ರೀತಿ ಎದುರಿಸಬೇಕು ಅನ್ನುವಂಥದ್ದು ಕೂಡ ಪ್ರತ್ಯೇಕವಾಗಿರುವಂತಹ ಮಾಹಿತಿಯನ್ನು ಕೂಡ ಹಾಕಿದ್ದಾರೆ ಹಾಗಾಗಿ ಸರ್ಕಾರ ಇಮಿಡಿಯೇಟ್ ಆಗಿ ಪ್ಲಾನ್ ಅಪ್ ಆಕ್ಷನ್ ಅನ್ನ ಮಾಡಿ ಪ್ರತಿ ಜಿಲ್ಲೆಗಳಿಗೂ ಕೂಡ ಪ್ರತ್ಯೇಕವಾಗಿರುವಂತಹ ಟಾಸ್ಕ್ ಫೋರ್ಸ್ ಗಳ ರಚನೆ ಮಾಡಬೇಕು ಕೋವಿಡ್ ಕೇರ್ ಸೆಂಟರ್ ಮಾಡಬೇಕು ಅದಕ್ಕಿಂತ ಪ್ರಮುಖವಾಗಿ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿರುವಂತಹ ಎಂ ಬಿ ಬಿ ಎಸ್ ವೈದ್ಯರಾಗಿರ್ಬೋದು ಅಥವಾ ವಿವಿಧ ಸ್ಪೆಷಲಿಸ್ಟ್ ಆಗಿರ್ಬೋದು ಜೊತೆಗೆ ನರ್ಸ್ ಗಳಾಗಿರ್ಬೋದು ಎಲ್ಲರಿಗೂ ಕೂಡ ಮಕ್ಕಳನ್ನ ಹ್ಯಾಂಡಲ್ ಮಾಡುವಂತಹ ಬೇಸಿಕ್ ಟ್ರೈನಿಂಗ್ ಅನ್ನ ಕೊಡಿ ಅನ್ನುವಂತಹ ಒಂದು ಅತ್ಯುತ್ತಮವಾಗಿರುವಂತಹ ಸಲಹೆಯನ್ನು ಕೊಟ್ಟಿದ್ದಾರೆ ಸರ್ಕಾರ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ ಇನ್ನು ಐಸಿಯು ವಿನ್ಯಾಸ ಆಗಿರ್ಬೋದು ಜೊತೆಗೆ ಆಕ್ಸಿಜನ್ ನಾರ್ಮಲ್ ಆಗಿ ಮಕ್ಕಳಿಗೆ ಈಗ ಇರುವಂತಹ ವ್ಯವಸ್ಥೆಯನ್ನ ಮಕ್ಕಳಿಗೆ ನಾವು ಹೊಂದಾಣಿಕೆ ಮಾಡ್ಕೊಳ್ಳೋಣ ಅಂದ್ರೆ ಆಗಲ್ಲ ಒಂದಿಷ್ಟು ಪ್ರತ್ಯೇಕವಾಗಿರುವಂತಹ ಬದಲಾವಣೆ ಆಗಬೇಕು ಅವೆಲ್ಲವನ್ನ ಕೂಡ ವಿವರವಾಗಿ ಕೊಟ್ಟಿದ್ದಾರೆ ಅದು ಅನುಷ್ಠಾನಕ್ಕೆ ಆದಷ್ಟು ಶೀಘ್ರವಾಗಿ ಬರಬೇಕಾಗಿದೆ ಬಿಜಯ್ ಅಂದ್ರೆ ಪವಿತ್ರ ಈಗ ಈ ಹಿಟ್ ಲಿಸ್ಟ್ ನಲ್ಲಿರೋ ಜಿಲ್ಲೆಗಳು ಅಂತ ಏನು ಹೇಳ್ತಾರೆ ಯಾವ ಆಧಾರದ ಮೇಲೆ ಇದನ್ನು ಪರಿಗಣಿಸಿದ್ದಾರೆ ಅಂದ್ರೆ ಸದ್ಯ ಸೋಂಕಿನ ತೀವ್ರತೆ ಎಷ್ಟಿದೆ ಅದನ್ನ ಆಧಾರವಾಗಿ ಇಟ್ಕೊಂಡೇ ಈ ಪ್ರಿಡಿಕ್ಷನ್ಸ್ ಹೇಗೆ ವಿಜಯ್ ಈಗ ಅಲ್ಲಿನ ಪಾಪ್ಯುಲೇಷನ್ಗೆ ಅನುಗುಣವಾಗಿ ಆಯಾಯ ಜಿಲ್ಲೆಗಳ ಮಕ್ಕಳ ಸಂಖ್ಯೆ ಎಷ್ಟಿದೆ ಅನ್ನುವಂಥದ್ದನ್ನ ಪರಿಗಣನೆಗೆ ತೆಗೆದುಕೊಂಡು ಜೊತೆಗೆ ಈಗ ಎಷ್ಟು ಮಕ್ಕಳು ಸೋಂಕಿಗೆ ಬಾಧಿತರಾಗಿದ್ದಾರೆ ಮೊದಲನೇ ಹಾಗೂ ಎರಡನೇ ಅಲೆ ಆ ಅಂಶದ ಮೇಲೆ ಇದನ್ನ ಪ್ರಿಪೇರ್ ಮಾಡಿದ್ದಾರೆ ಇದು ಕೇವಲ ಅಂದ್ರೆ ಲಿಸ್ಟ್ ನಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇದೆ ನಾವು ಪಬ್ಲಿಕ್ ಟಿವಿಯಲ್ಲಿ ಕೊಡ್ತಾ ಇರುವಂತದ್ದು ಕೇವಲ ಹತ್ತು ಸಾವಿರ ಮೇಲ್ಪಟ್ಟು ತ್ರೆಟ್ ಜಿಲ್ಲೆಗಳು ಅಷ್ಟೇನೆ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಆಯಾಯ ಜನಸಂಖ್ಯೆ ಮಕ್ಕಳ ಜನಸಂಖ್ಯೆಗೆ ಅನುಗುಣವಾಗಿ ಐದು ಸಾವಿರ ಈ ರೀತಿ ಕೇಸಸ್ ಇದೆ ಆದರೆ ಅತ್ಯಂತ ಹೆಚ್ಚಾಗಿ ಅಂದ್ರೆ ಹತ್ತು ಸಾವಿರಕ್ಕಿಂತ ಹೆಚ್ಚಾಗಿರುವಂತಹ ಜಿಲ್ಲೆಗಳೇನಿದೆ ಅದನ್ನು ಅತ್ಯಂತ ಸೂಕ್ಷ್ಮವಾಗಿ ಸರ್ಕಾರ ಪರಿಗಣನೆ ಮಾಡಬೇಕಾಗಿದೆ ಜೊತೆಗೆ ಎಷ್ಟು ಬೆಡ್ಗಳ ಅವಶ್ಯಕತೆ ಇದೆ ಎಷ್ಟು ನರ್ಸ್ಗಳು ಬೇಕು ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಯಾವ ರೀತಿ ಕಾರ್ಯವನ್ನು ನಿರ್ವಹಣೆ ಮಾಡಬೇಕು ಅನ್ನುವಂಥದನ್ನು ಕೂಡ ವಿವರವಾಗಿ ಕೊಟ್ಟಿದ್ದಾರೆ ವಿಜಯ್ ಓಕೆ ಥ್ಯಾಂಕ್ ಯು ಪವಿತ್ರ ಮಾಹಿತಿಗಾಗಿ